जवान चित्रक्कू बिसि तट्टिद सनातन विवाद जवान बिडुगडे दिनवे बॉयकॉट अभियान चित्र बिडुगडेगे तोंदरेयागदंते तिरुपति दर्शन जवान गे संचकार तरुत्त सनातन धर्म विवाद अरे तमिळुनाडिन उदयनिधि स्टालिन गू बालीवुड शाहरुख खान गू एन संबंध इन्नु सनातन धर्म दंगल जवान सिनिमागे हेगे संचकार तरुत्ते नोडोण पठान बळिक बहु निरीक्षित जवान बिडुगडे बहु निरीक्षित जवान चित्र इंदु बिडुगडेयागिदे इदागले फैन्स कातरदिंद कायुत्तिद्द चित्रवदु ई चित्रद बिडुगडेगे यावुदे तोंदरेयागबारदु अंत शाहरुख तिरुपतिगू होगि बंदिद्रु पठान बिडुगडेय संदर्भदल्लि बेशरम रंग हाडु होत्तिसिद्द किडियिंद बॉयकॉट ट्रेंड अनुभविसिद्द शाहरुख खान मत्तु अवर तंड जवान चित्रद समयद वेळे इद्याव किरिकिरि आगदंते सरियागि नडेयबेकु एन्नुव कारणक्के शाहरुख पंचे धोति तोट्टु तिरुपतिगे होगिद्रु आदरे चित्र बिडुगडेगे इन्नेनु क्षणगणने आरंभवाद बेन्नल्ले बॉयकॉट अभियान शुरुवागिदे अष्टक्कू जवान चित्रवन्न निरीक्षे माड्ता इद्दंत जनक्के ಏಕಾಏಕಿ ಏನಾಯಿತು ಅನ್ನೋದೇ ಕುತೂಹಲ ತಮಿಳುನಾಡಲ್ಲಿ ನೋ ಜವಾನ್ ಅಭಿಯಾನ ನಿರ್ಮಾಪಕ ಉದಯನಿಧಿ ಸ್ಟಾಲಿನ್ ಅವರ ಸನಾತನ ಧರ್ಮದ ಕುರಿತು ನೀಡಿರುವ ಹೇಳಿಕೆ ಕಳೆದ ಕೆಲವು ದಿನಗಳಿಂದ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದೆ ಇತ್ತೀಚೆಗೆ ಚೆನ್ನೈನಲ್ಲಿ ಮಾತನಾಡಿದ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮವನ್ನ ಕೊರೋನಾ ಮಲೇರಿಯಾ ಮತ್ತು ಡೆಂಗ್ಯೂಗೆ ಹೋಲಿಸಿದ್ರು ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಎಂದು ಆಕ್ರೋಶಭರಿತವಾಗಿ ಹೇಳಿದ್ರು ಇದಕ್ಕೆ ಭಾರಿ ವಿರೋಧವೂ ಕೂಡ ವ್ಯಕ್ತವಾಗಿತ್ತು ಅದಾದ ಬಳಿಕ ತಮ್ಮ ಹೇಳಿಕೆಗೆ ಬದ್ಧ ಎಂದಿದ್ರು ಇದೀಗ ಶಾರೂಖ್ ನಟನೆಯ ಜವಾನ್ ಚಿತ್ರಕ್ಕೆ ಈ ಹೇಳಿಕೆ ಭಾರಿ ಪರಿಣಾಮ ಬೀರಿದೆ ಸಿನಿಮಾ ಇನ್ನು ಅವರು ಪ್ರೋತ್ಸಾಹ ಮಾಡಬೇಕು ಯಾಕೆಂದ್ರೆ ಸೌತ್ ಇಂಡಿಯಾದಲ್ಲಿ ತಮಿಳುನಾಡಿನಿಂದನೇ ಡೈರೆಕ್ಷನ್ ಮಾಡ್ತಾ ಇರತಕ್ಕಂತ ಸಿನಿಮಾ ಇದು ಅಟ್ಲಿ ಅಟ್ಲಿ ಬಂದು ತಮಿಳುನಾಡವರು ತಮಿಳುನಾಡು ತಮಿಳುನಾಡಿಗೆ ಸಪೋರ್ಟ್ ಮಾಡಬೇಕೇ ವಿನಃ ಈಗ ಅಟ್ಲಿಗೂ ಕೂಡ ಅವಮಾನ ಮಾಡ್ದಂಗೆ ತಾನೇ ಅವರು ಬಾಯ್ಕಾಟ್ ಜವಾನ್ ಏನಕ್ಕೆ ಮಾಡ್ತಾ ಇದ್ದಾರೆ ದ ರೀಸನ್ ಏನು ಇನ್ನೊಂದು ಯಾವುದೇ ಸಿನಿಮಾ ಆಗಿರಲಿ ಈಗ ತಮಿಳು ಮಾತ್ರ ಬೆಳಿಬೇಕು ತೆಲುಗು ಬೆಳಿಬೇಕು ಕನ್ನಡ ಬೆಳಿಬೇಕು ಅಂತಾರೆ ಸಿನಿಮಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಎಲ್ಲರೂ ನೋಡಬೇಕು ಅದಕ್ಕೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಈ ಥರ ಎಲ್ಲ ಅನ್ವಾಂಟೆಡ್ ಆಗಿ ಬಾಯ್ಕಾಟ್ ಮಾಡಿದ್ರೆ ಅದನ್ನು ನಾವು ಒಪ್ಪಲ್ಲ ಇವಾಗ ನೋಡಿ ಇದರಲ್ಲಿ ಆ ಬಾಯ್ಕಾಟ್ ಅದು ಇದು ಎಲ್ಲ ನಮಗೆ ಅರ್ಥ ಆಗಲ್ಲ ನಮಗೇನು ಅಭಿನಯ ಚೆನ್ನಾಗಿರಬೇಕು ಆಕ್ಷನ್ ಚೆನ್ನಾಗಿರಬೇಕು ರೊಮ್ಯಾನ್ಸ್ ಚೆನ್ನಾಗಿರಬೇಕು ನಾವು ಅಷ್ಟೇ ನೋಡೋದು ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತು ಇನ್ನೊಂದು ಸತಿ ನೋಡಕ್ಕೆ ಬಂದಿದ್ದೀವಿ ಹೌದು ಸೂಪರ್ ಆಗೈತೆ ಮ್ಯಾಮ್ ತಾವು ಒಂದ್ಸತಿ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಬೈಗಾಟ್ ಯಾರು ಮಾಡಬೇಕು ಯಾರು ಮಾಡಬಾರದು ನಿಮಗೆ ಅರ್ಥ ಆಗಲ್ಲ ಹೌದು ಅಷ್ಟಕ್ಕೂ ಸ್ಟಾಲಿನ್ ಅವರ ಹೇಳಿಕೆಗೂ ಜವಾನ್ ಚಿತ್ರಕ್ಕೂ ಏನಪ್ಪ ಸಂಬಂಧ ಅಂದ್ರೆ ಜವಾನ್ ಚಿತ್ರ ಹಿಂದಿಯ ಜೊತೆಗೆ ತಮಿಳು ತೆಲುಗು ಭಾಷೆಯಲ್ಲೂ ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇರೋದು ತಮಿಳುನಾಡಿನಲ್ಲಿ ಈ ಚಿತ್ರದ ಹಂಚಿಕೆ ಹಕ್ಕನ್ನ ಉದಯನಿಧಿ ಸ್ಟಾಲಿನ್ ವಹಿಸಿಕೊಂಡಿದ್ದಾರೆ ಅವರ ಒಡೆತನದ ರೆಡ್ ಜಿಯಂಟ್ ಮೂವೀಸ್ ಸಂಸ್ಥೆಯ ಮೂಲಕ ಈ ಚಿತ್ರವನ್ನು ತಮಿಳುನಾಡಿನಲ್ಲಿ ಹಂಚಿಕೆ ಮಾಡುತ್ತಿದ್ದಾರೆ ಚಿತ್ರ ಬಿಡುಗಡೆಗೂ ಮುನ್ನವೇ ಸನಾತನ ಧರ್ಮದ ಕುರಿತು ಹೇಳಿಕೆ ನೀಡಿ ಕಿಡಿ ಹೊತ್ತಿಸಿದ್ರು ಈಗ ಆ ಕಿಡಿ ಜವಾನಿಗೂ ಬಿದ್ದಿದೆ ಇವಾಗ ಇದನ್ನ ಕಾಂಟ್ರವರ್ಸಿ ಅಂತ ತಗೊಂಡ್ರೆ ಸಿನಿಮಾ ಇಸ್ ದಿ ಇಂಡಿಯನ್ ಸಿನಿಮಾ ಇಂಡಿಯನ್ ಸಿನಿಮಾ ಬಂದು ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಯಾವುದು ಬರಲ್ಲ ಸೊ ಇದು ಬಂದು ಈ ಬಾಯ್ ಕಟ್ಟು ಸ್ಟ್ರೈಟ್ ಕಟ್ಟು ಲೆಫ್ಟ್ ರೈಟ್ ಯಾವ ಕಟ್ಟಿದ್ರು ಅದು ಇಲ್ಲ ಇವಾಗ ಒಂದು ಮೂವಿ ಬಂದಿದೆ ಒಂದು ಮೂವಿ ನೋಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಅಲ್ಲಿಗೆ ಅಲ್ಲಿಗೆ ಥಿಯೇಟ್ರಲ್ಲಿ ಬಿಟ್ಬಿಟ್ಟು ಬರ್ತಾ ಇರಬೇಕು ಅಷ್ಟೇ ಇವಾಗ ಶಾರುಖ್ ಖಾನಿಗಿರಲಿ ವಿಜಯ್ ಇರಲಿ ರಜನಿಕಾಂತ್ ಸರ್ ಇರಲಿ ಯಾರಾದರೂ ಈಗಿರಲಿ ಇವಾಗ ನಮ್ಮ ಕನ್ನಡ ಸಿನಿಮಾ ಇದ್ರೂ ನಮ್ಮ ಕನ್ನಡ ಸಿನಿಮಾನಲ್ಲಿ ಆ್ಯಟ್ರಿಕ್ ಇರೋ ನಮ್ಮ ಶಿವರಾಜ್ ಕುಮಾರ್ ಅಣ್ಣನೇ ಇದ್ದಾರೆ ಶಿವಣ್ಣ ಇದ್ದಾರೆ ಇವಾಗ ಅವ್ರ ಮೂವಿನ ನಾವು ಮೆಚ್ಕೊತೀವಿ ಇವಾಗ ಚೆನ್ನಾಗಿದ್ರೆ ಚೆನ್ನಾಗಿದ್ದೀವಿ ಅಂತೀವಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಅಂತೀವಿ ಇದು ಬಂದು ಬರೀ ಸಿನಿಮಾ ಇದು ನಾವು ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಬಿಟ್ಟು ನಾವು ಎಂಜಾಯ್ ಮಾಡ್ತೀವಿ ದಿಸ್ ಇಸ್ ಒನ್ ಎಂಟರ್ಟೈನ್ಮೆಂಟ್ ಅಷ್ಟೇ ಉದಯನಿಧಿ ಸ್ಟಾಲಿನ್ ಜವಾನ್ ಸಿನಿಮಾ ಹಂಚಿಕೆ ಮಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಬಾಯ್ಕಾಟ್ ಟ್ರೆಂಡ್ ಶುರುವಾಗಿದೆ ಈ ಚಿತ್ರವನ್ನು ಯಾರೂ ನೋಡಬಾರದು ಸನಾತನ ಧರ್ಮೀಯರಿಗೆ ನಿಜವಾದ ಸ್ವಾಭಿಮಾನವಿದ್ರೆ ಅವರು ಇದನ್ನ ನೋಡಬಾರದು ಎಂದು ಅಭಿಯಾನ ಶುರು ಮಾಡಲಾಗಿದೆ ಇನ್ನು ಚಿತ್ರ ರಸಿಕರಿಗೆ ಮಾತ್ರ ಈ ವಿವಾದಗಳು ಇರಿಸು ಮುರಿಸು ತರ್ತಾ ಇದೆ ಅಷ್ಟಕ್ಕೂ ಧರ್ಮಗಳಿಗೂ ಚಿತ್ರ ಪ್ರದರ್ಶನಕ್ಕೂ ಎತ್ತಣಿದೆತ್ತ ಸಂಬಂಧ ಅಲ್ವಾ ಇನ್ನು ಬಾಯ್ಕಾಟ್ ಜವಾನ್ ಈ ಚಿತ್ರಕ್ಕೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಷ್ಟೇ ಇನ್ನು ನಿಮ್ಮಲ್ಲೇನಾದರೂ ಈ ಕುರಿತು ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸುದ್ದಿಯ ಹಿಂದಿನ ಸತ್ಯ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್ ನಮಸ್ಕಾರ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ
ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.